ಹಲೋ ಫ್ರೆಂಡ್ಸ್, ನಾನಿವತ್ತು ಆಂಧ್ರ ಡ್ರೈ ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಚಿಕನ್ ಅರ್ಧ ಕೆ ಜಿ, ಎಣ್ಣೆ, ಉಪ್ಪು, ಎಣ್ಣೆ 2 ಸೌಟ್ ಹಾಕ್ಕೊಳ್ಳಿ, ಉಪ್ಪು ಟೇಸ್ಟ್ಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು, ಖಾರದ ಪುಡಿ 2 ಸ್ಪೂನು, ತುಪ್ಪ 2 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಅರಿಶಿನ 1/2 ಸ್ಪೂನು. ಇದು ಬಂದು ಪುಡಿ ಮಾಡ್ಕೊಳ್ಳೋದಕ್ಕೆ. ಧನಿಯಾ 2 ಸ್ಪೂನು, ಸೋಂಪು 1/2 ಸ್ಪೂನು, ಏಲಕ್ಕಿ 1/4, ಲವಂಗ 10, ಚಕ್ಕೆ 2 ಈ ಸೈಜ್ದು, ಗೋಡಂಬಿ 10, ಒಗ್ಗರಣೆಗೆ ಈರುಳ್ಳಿ 2 ದಪ್ಪದ್ದು, ಕರಿಬೇವು ಸ್ವಲ್ಪ, ಹಸಿರು ಮೆಣಸಿನ್ಕಾಯಿ 1/4. ಇದು ನಿಂಬೆಹಣ್ಣು ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ. ಬನ್ನಿ ಯಾವ ಥರ ಅಂತ ಮಾಡೋಣ. ಇದು ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ನು. ಅದಕ್ಕೆ ಉಪ್ಪು 1.5 ಸ್ಪೂನ್ ಹಾಕಿರ್ತೀನಿ, ಬೇಕು ಅಂದರೆ ಆಮೇಲೆ ಹಾಕ್ಕೋಬೋದು. ಅರಿಶಿನ 1/2 ಸ್ಪೂನು, ಖಾರದ ಪುಡಿ 2 ಸ್ಪೂನು, ಖಾರ ಬೇಕು ಅಂದರೆ ಹಾಕ್ಕೋಬೋದು ನೀವು ಇನ್ನೂ ಸ್ವಲ್ಪ. ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಗರಂ ಮಸಾಲ 1 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನು, ತುಪ್ಪ 2 ಸ್ಪೂನು, ನಿಂಬೆಹಣ್ಣು ಹಿಂಡ್ಕೊಂಬಿಡೋಣ ಇದರಲ್ಲೇ, 1 ನಿಂಬೆಹಣ್ಣು ಬೀಜ ತೆಗೆದ್ಬಿಟ್ಟು. ಸೊ ಇದನ್ನೆಲ್ಲ ಕಲಸಿ ಈಗ ಒಂದು 20 ನಿಮಿಷ ನೆನೆಸಿಟ್ಬಿಡೋಣ. ಚಿಕನ್ ಮ್ಯಾರಿನೇಟ್ ಆಗ್ತಾ ಇರಲಿ, ಅಷ್ಟರಲ್ಲಿ ನಾವು ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಗೋಡಂಬಿ, ಧನಿಯಾ ಏನಿದೆ ಅದೆಲ್ಲ ನಾವು ಪುಡಿ ಮಾಡಿಟ್ಕೊಂಬಿಡೋಣ. ಫೈನ್ ಪುಡಿ ಆಗಬೇಕಂತ ಏನಿಲ್ಲ, ಇಷ್ಟು ಪುಡಿ ಆದರೆ ಸಾಕು, ಸ್ವಲ್ಪ ತರಿ ತರಿ. ಸೊ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಇಷ್ಟು ಪುಡಿ ಆಗಿದೆ ಅದು. ಈಗ ಒಗ್ಗರಣೆಗೆ ಇಟ್ಕೊಂಬಿಡೋಣ. ಎಣ್ಣೆ 2 ಸೌಟ್ ಹಾಕಿ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ 1¼ ಫ್ರೈ ಆದರೆ ಸಾಕು, ಆಮೇಲೆ ಚಿಕನ್ ಹಾಕ್ಕೊಂಬಿಡೋಣ. ಈರುಳ್ಳಿ 1¼ ಬೆಂದಿದೆ, ಈಗ ಹಸಿ ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಸ್ವಲ್ಪ ಆದರೆ ಸಾಕು ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ನೆನೆಸಿಟ್ಕೊಂಡಿದ್ದು ಹಾಕ್ಕೊಂಡಿದ್ದೀನಿ. ಸೊ ಹಾಕಿ ಇದನ್ನು ಚೆನ್ನಾಗಿ ಎಲ್ಲ ಕಲಸ್ಕೊಳ್ಳೋಣ. ಕಲಸ್ಬಿಟ್ಟು 1-10 ನಿಮಿಷ ಲಿಡ್ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ. ಸಣ್ಣ ಉರಿನಲ್ಲೇ ಇಟ್ಕೊಂಡು ಇದನ್ನು ಇವಾಗ ನಾನು ಮುಚ್ಚಿಟ್ಟಿದ್ದಲ್ಲ 5 ನಿಮಿಷ ಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಳಿ, ಇಲ್ಲ ಅಂದರೆ ತಳ ಹಿಡಿದ್ಬಿಡತ್ತೆ, ಚಿಕನ್ ಬೇಯೋದಿಲ್ಲ. ಈಗ ಒಂದು ಸ್ವಲ್ಪ ಆಗಿದೆ, ಸ್ವಲ್ಪ 1/2 ಗ್ಲಾಸು ನೀರು ಸೇರಿಸ್ಕೊಳ್ಳೋಣ. ಇದಕ್ಕೆ ನೀರು ಸೇರಿಸಿ ಮತ್ತೆ ಎಲ್ಲ ಕಲಸ್ಬಿಟ್ಟು ಕ್ಲೀನಾಗಿ ಲಿಡ್ ಮುಚ್ಚಿಟ್ಬಿಡೋಣ 1-5 ನಿಮಿಷ. ನೋಡಿ ಟೋಟಲಿ 10 ನಿಮಿಷ ಆಗಿದೆ. ಸೊ ಚಿಕನ್ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ. ಈಗ ಆ ಪುಡಿನ ಸೇರಿಸ್ಕೊಳ್ಳೋಣ, ಪುಡಿನ ಕೊತ್ತಂಬರಿ. ಪುಡಿ ಏನು ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಇದರಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊಂಬಿಡೋಣ. ಕೊತ್ತಂಬರಿನೂ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ಮಿಕ್ಸ್ ಮಾಡಿ 1-2 ನಿಮಿಷ ಲಿಡ್ ಮುಚ್ಚಬೇಡಿ, ಹಾಗೆ ಬಿಡಿ. ಆಗಿದೆ ಆಂಧ್ರ ಡ್ರೈ ಚಿಕನ್ನು. ಇದನ್ನು ರಸಂ ಜೊತೆನೂ ತಿನ್ಬೋದು, ಸಾಂಬಾರ್ ಜೊತೆನೂ ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಪೂರಿ ಜೊತೆ ತಿನ್ಬೋದು, ದೋಸೆ ಜೊತೆನೂ ತಿನ್ಬೋದು. ಸೊ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.